ಎರಜೇರಿ ಪುರವಾಸ ಶ್ರೀ ಕಾದರಲಿಂಗ ಮಹಿಮ ಪುರುಷ ಶರಣಂಬೆ ನಿನಗೆ ಶರಣೆಂಬೆ. ಓ ತಂದೆ ಅವತಾರ ಪುರುಷ ಖಾದರಲಿಂಗ, ನಿನ್ನ ದರ್ಶನಕ್ಕಾಗಿ ಕಾದು ನಿಂತಿಹರು ಸರ್ವ ಕುಲಕೋಟಿ ಭಕ್ತರು. ಬಾನಿಕರು ಬಾಬಾ ಹಂಪರ್ ಬಾನಿಕರು. ಹಸಿರು ಪಟಗದ ಮುತ್ಯಾಣ ಶ್ರೀ ಖಾದರಲಿಂಗರ ಮಹಿಮೆಯನ, ಹಸಿರು ಪಟಗದ ಮುತ್ಯಾಣ ಶ್ರೀ ಖಾದರಲಿಂಗರ ಮಹಿಮೆಯನ. ಭಜಿಸುತ್ತ ನಾವು ಹಾಡೋಣ, ಭಜಿಸುತ್ತ ನಾವು ಹಾಡೋಣ ಯರಜಿಯರಿಯಲ್ಲಿ ನೆಲೆಸಾಣ. ಹಸಿರು ಪಟಗದ ಮುತ್ಯಾಣ ಶ್ರೀ ಖಾದರಲಿಂಗರ ಮಹಿಮೆಯನ, ಹಸಿರು ಪಟಗದ ಮುತ್ಯಾಣ ಶ್ರೀ ಖಾದರಲಿಂಗರ ಮಹಿಮೆಯನ. ಭಜಿಸುತ್ತ ನಾವು ಹಾಡೋಣ, ಭಜಿಸುತ್ತ ನಾವು ಹಾಡೋಣ ಎರಿಜೇರಿಯಲ್ಲಿ ನೆಲೆಸಾಣ. ಹಸಿರು ಪಟಗದ ಮುತ್ಯಾಣ ಶ್ರೀ ಖಾದರಲಿಂಗರ ಮಹಿಮೆಯನ, ಹಸಿರು ಪಟಗದ ಮುತ್ಯಾಣ ಶ್ರೀ ಖಾದರಲಿಂಗರ ಮಹಿಮೆಯನ. ಬಿಜಾಪುರ ಜಿಲ್ಲೆಯೊಳ ಮುದ್ದಾಬಿಹಾಳ್ ತಾಲೂಕಿನೊಳಗೆ ಬರುವಂತಹ ಎರಜೇರಿ ಎನ್ನುವ ಗ್ರಾಮ ಸಿರಿನಾಡು ಪುಣ್ಯ ಗ್ರಾಮ. ಸತ್ತ ಶರಣರು ಈ ಗ್ರಾಮಕ್ಕೆ ಎಲ್ಲಿಂದಲೋ ಬಂದು ನೆಲೆಸಿ ತಮ್ಮ ಮಹಿಮದ ಲೀಲೆಯನ್ನು ತೋರಿದ್ದಾರೆ. ಪ್ರಥಮವಾಗಿ ಖಾದರಲಿಂಗ ಎನ್ನುವ ಶರಣರು, ಅದರಂತೆ ಇನ್ನೊಬ್ಬ ಮಹಾಮಹಿಮ ಹೆಬ್ಬಾಳ ಪರಮಾನಂದರು, ಇದೇ ಗ್ರಾಮದವರಾದ ಲಾಳೇಶ ಎನ್ನುವ ಶರಣರು, ಹಸನ್ ಖಾದರಿಯವರು, ಇನ್ನು ಮೂರು ನಾಲ್ಕು ಮಂದಿ ಶರಣರು ಇಲ್ಲಿ ತಮ್ಮ ಲೀಲೆಯನ್ನು ತೋರಿ ಕೀರ್ತಿ ಗಳಿಸಿದ್ದಾರೆ. ಇವರೆಲ್ಲರ ಲೀಲಾಮೃತವನ್ನು ಈ ಧ್ವನಿ ಸುರುಳಿಯ ಮೂಲಕ ಕೊಂಚು ಕೊಂಚು ಬಿಡಿಸಲಾಗಿದೆ. ಪುಣ್ಯ ಜೀವಿಗಳು ಈ ಮಹಾತ್ಮರ ಲೀಲೆಯನ್ನು ಏಕಚಿತ್ತದಿಂದ ಕೇಳಿದರೆ ಮನದಲ್ಲಡಗಿದ ಪಾಪ ನಾಶವಾಗಿ ಅವರ ಜೀವನ ಪಾವನವಾಗುತ್ತದೆ. ಅವರ ಮನೆತನಕ್ಕೆ ಯಾವ ತರಹದ ಕುಂದು ಕೊರತೆ ಬಾರದಂತೆ ಕಾಪಾಡುವರು ಈ ಸತ್ಯ ಶರಣರು. ಹಾಗಾದರೆ ನಾವು ನೀವು ಎಲ್ಲರೂ ಈ ಶರಣರ ಲೀಲೆಯನ್ನು ಕೇಳಿ ಧನ್ಯರಾಗೋಣ ಬನ್ನಿ, ಧನ್ಯರಾಗೋಣ ಬನ್ನಿ. ಕೊಲ್ಲರಿ ಬಂಡಿ ಕಟ್ಟೋಣ, ಹಣೆಗೆ ಜಜ್ಜುಲವ ಹಾಕೋಣ. ಕೊಲ್ಲರ ಬಂಡಿಯ ಕಟ್ಟೋಣ, ಹಣೆಗೆ ಜಜ್ಜುಲವ ಹಾಕೋಣ. ಶರಣರ ಉರುಸಿಗೆ ಹೋಗೋಣ, ಶರಣರ ಉರುಸಿಗೆ ಹೋಗೋಣ, ಸ್ಥಿರವಾಗಿ ವರವ ಬೇಡೋಣ. ಕೊಲ್ಲರಿ ಬಂಡಿ ಕಟ್ಟೋಣ, ಹಣೆಗೆ ಜಜ್ಜುಲವ ಹಾಕೋಣ. ಕೊಲ್ಲರಿ ಬಂಡಿ ಕಟ್ಟೋಣ, ಹಣೆಗೆ ಜಜ್ಜುಲವ ಹಾಕೋಣ. ಶರಣರ ಉರುಸಿಗೆ ಹೋಗೋಣ, ಶರಣರ ಉರುಸಿಗೆ ಹೋಗೋಣ, ಸ್ಥಿರವಾಗಿ ವರವ ಬೇಡೋಣ. ಕೊಲ್ಲರಿ ಬಂಡಿ ಕಟ್ಟೋಣ, ಹಣೆಗೆ ಜಜ್ಜುಲವ ಹಾಕೋಣ. ಕೊಲ್ಲರಿ ಬಂಡಿ ಕಟ್ಟೋಣ, ಹಣೆಗೆ ಜಜ್ಜುಲವ ಹಾಕೋಣ. ಶ್ರೀ ಖಾದರಲಿಂಗ ಎನ್ನುವರು ಶರಣರು ಬಿಜಾಪುರದಿಂದ ಸಂಚಾರ ಮಾಡುತ್ತಾ ಮಾಡುತ್ತಾ ಕಣಗಲ ಗ್ರಾಮಕ್ಕೆ ಬಂದರು. ಆ ಗ್ರಾಮದಲ್ಲಿ ಹಲವಾರು ಪವಾಡುಗಳನ್ನು ಮಾಡಿ ಮತ್ತೆ ಮುಂದೆ ಪಾದಯಾತ್ರೆ ಮಾಡುತ್ತಾ ಮಾಡುತ್ತಾ ಎರಜೇರಿ ಗ್ರಾಮದ ದಾರಿ ಹಿಡಿದರು. ಯುಗಾದಿಯ ಹುರಿಬಿಸಿಲು ರಣರಣ ಎನ್ನುವ ದಟ್ಟವಾದ ಅಡವಿ, ಎಲ್ಲಿ ಹುಡುಕಿದರೂ ಕುಡಿಯಲು ಸರಿ ನೀರಿಲ್ಲ, ದಾರಿಯಲ್ಲಿ ಕುಳಿತುಕೊಳ್ಳಲು ಒಂದು ಮರವಿಲ್ಲ, ಕಾದ ಹಂಚಿನಂತೆ ಭೂಮಿ ಕಾದು ಉಕ್ಕೇರುತ್ತದೆ. ಅಂತಹ ಬಿಸಿಲಿನಲ್ಲಿಯೇ ಈ ಶರಣರು ಬರೆಗಾಲಿನಿಂದ ಪಾದಯಾತ್ರೆ ಮಾಡಿದ್ದಾರೆ. ಹಾಗೋ ಹೀಗೋ ಮಾಡಿ ಊರ ಹತ್ತಿರ ಬಂದಾಗ ಒಂದು ಬೇವಿನ ಮರ ಸಂಪಾಗಿ ನೆರಳು ಬೀರಿತ್ತು. ಈ ಶರಣರು ದಣಿವು ಆರಿಸಿಕೊಳ್ಳಲು ಆ ಮರದಡಿಯಲ್ಲಿ ನೆರಳಿಗೆ ಕುಳಿತುಕೊಂಡರು. ನೀರಿನ ದಾಹ ಹೆಚ್ಚಾಗಿ ಗಂಟಲ ಹೊಣಿಗೋಗಿದೆ, ಪಾದದಡಿಯಲ್ಲಿ ಸುಟ್ಟ ಗೊಬ್ಬೆ ಉಬ್ಬೇರಿ ನಿಂತಿವೆ, ಆ ಬಿಸಿಲಿನ ಜಳಕ್ಕೆ ಕಣ್ಣಿಗೆ ಕತ್ತಲ ಆವರಿಸಿದಂತಾಗುತ್ತದೆ. ಈ ಖಾದರಲಿಂಗರು ಮನದಲ್ಲಿಯೇ ಮುಸುಮುಸು ನಗುತ್ತಾ, ಓ ಅಲ್ಲ ಯಾಕುದ, ನಿನ್ನ ಮಹಿಮಾ ಈ ನರಮಾನವರಿಗೆ ಎಂದು ತಿಳಿಯದು, ಯಾವುದಕ್ಕೂ ತಡೆಯದ ಈ ನರ ಶರೀರವನ್ನು ಯಾಕೆ ಸೃಷ್ಟಿ ಮಾಡಿರುವೆಯೋ ನಿನಗೆ ಗೊತ್ತಪ್ಪ, ನಿನಗೆ ಗೊತ್ತು. ಮತ್ತೆ ಗೊತ್ತಾಗದಂತೆ ಈ ಸ್ಥಿರವಿಲ್ಲದ ಕಾಯದೊಳಗೆ ಬ್ರಹ್ಮಾಂಡವೇ ತುಂಬಿರುವಿ, ಇದಕ್ಕರಿಯದಂತೆ ಮರವಿನಲ್ಲಿ ಸಾವು ಇಟ್ಟಿರುವಿ, ತಿಳಿಯದು ಪ್ರಭುವೇ ನಿನ್ನಾಟ ತಿಳಿಯದು ಎಂದು ಹಾಗೆ ಕಣ್ಣು ಮುಚ್ಚಿ ಮಲಗಿಕೊಂಡರಂತೆ.
ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ ಎರಜೇರಿಯಲ್ಲಿ ನೆಲೆಸಾನ ಎರಜೇರಿಯಲ್ಲಿ ನೆಲೆಸಾನ ಭಜಿಸುತ್ತ ನಾವು ಆಡೋಣ ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ ಭಜಿಸುತ್ತ ನಾವು ಹಾಡೋಣ ಭಜಿಸುತ್ತ ನಾವು ಹಾಡೋಣ ಎರಿಜೇರಿಯಲ್ಲಿ ನೆಲೆಸಾನ ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ ಅದೇ ಮಾರ್ಗವಾಗಿ ಎರಜೇರಿ ಇಬ್ಬರು ಹೆಣ್ಣುಮಕ್ಕಳು ಎಣ್ಣೆಯ ವ್ಯಾಪಾರಕ್ಕೆಂದು ಹಂಡ್ರಗಲ್ ಗ್ರಾಮಕ್ಕೆ ಹೋಗಿ ಮರಳಿ ಊರಿಗೆ ಬರುವಾಗ ಮರದಡಿಯಲ್ಲಿ ಮಲಗಿದ ಈ ಶರಣರನ್ನು ನೋಡಿ ನಿಂತುಕೊಂಡರು. ಹಸಿರು ಪಟಗ ಸುತ್ತಿಕೊಂಡು ದೊರೆಯಂತೆ ಮಲಗಿದವರು ಯಾರಿರಬಹುದು, ಈ ಯಜಮಾನ ಯಾರಿರಬಹುದು ಅಂತ ತಮ್ಮ ತಮ್ಮೊಳಗೆ ಮಾತಾಡಿಕೊಂಡು ಎಬಿಸಿ ನೋಡೋಣ ಎಂದು ಆ ಹೆಣ್ಣು ಮಕ್ಕಳು ಶರಣರನ್ನು ಎಬಿಸುತ್ತಾರೆ. ಯಪ್ಪ ಯಜಮಾನ್ರ, ಯಾವೂರವರಪ್ಪ ನೀವು, ಇಲ್ಯಾಕೆ ಮಲಗಿರಿ ಅಂತ ಕೇಳಿದರು. ಇವರ ದೊನೆ ಬಿದ್ದೊಡನೆ ಮಲಗಿದ ಶರಣರು ಹಾಗೆ ಕಣ್ಣುಬಿಟ್ಟು ಇವರನ್ನು ನೋಡಿ, ಅವ್ವ ಓ ನನ್ನ ತಾಯಿಗಳಿರ, ನನ್ನ ಊರು ಬಹಳ ದೂರ ಐತಿವ್ವ, ಬಹಳ ದೂರ ಐತಿ, ಅದನ್ನ ಹೇಳಕ ಈ ಶರೀರಕ್ಕ ಶಕ್ತಿ ಇಲ್ದಂಗಾಗೈತಿ. ನೀವು ಬಂದ ದಾರಿಲಿ ನಾನೂ ಬಂದಿನವ್ವ, ನೀವು ಬಂದ ದಾರಿಲಿ ನಾನೂ ಬಂದಿನಿ. ನೀರಿನ ದಹ ಹೆಚ್ಚಾಗಿ ಮರಮರನೆ ಮರುಗುವ ಈ ಶರೀರಕ್ಕೆ ಸ್ವಲ್ಪ ನೀರು ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿರವ, ಪುಣ್ಯ ಕಟ್ಟಿಕೊಳ್ಳಿರಿ. ಅವರ ಮಾತು ಕೇಳಿದ ಯಮನವ್ವ ಮತ್ತು ಬಸಮ್ಮರಿಗೆ ಎದೆಯಲ್ಲಿ ಸಿಡಿಲು ಬಿಡದಂತಾಗಿ ಕನಿಕರದ ಒಡಲು ಉಕ್ಕೇರಿ ಬಂತು. ಇವರು ದೊಡ್ಡ ಮಹಾತ್ಮರೇ ಇರಬೇಕು ಎಂದು, ಯಪ್ಪ ಈಗ ಸದ್ಯ ನಮ್ಮ ಹತ್ರ ನೀರಿಲ್ಲಪ್ಪ, ಇಲ್ಲೇ ಸಮೀಪ ನಮ್ಮ ಊರೈತಿ, ಹೋಗಿ ಜಲ್ದಿ ತರ್ತೀವಿ ತಡಿ ಅಂದವರ ಓಡೋಡಿ ಹೋಗಿ ಊರೊಳಗೆ ಈ ವಿಷಯವನ್ನು ತಿಳಿಸಿದರಂತೆ. ನೀರು ತೆಗೆದುಕೊಂಡು ಬಂದು ಓಡೋಡಿ ಬಂದು ಮಲಗಿದ ಶರಣರನ್ನು ಎಬ್ಬಿಸಿ, ಯಪ್ಪ ಏಳು ಎದ್ದೇಳು ನೀರು ಕುಡಿ ಎಂದು ಶರಣರನ್ನು ಎಬ್ಬಿಸಿ ನೀರು ಕುಡಿಸಿದರು. ನೀರು ಕುಡಿದು ಸಂತೃಪ್ತಿಯಾದ ಶರಣರು ಆ ಹೆಣ್ಣು ಮಕ್ಕಳಿಗೆ ಆಶೀರ್ವಾದ ಮಾಡಿದರು. ಊರಿನ ಜನ ಓಡೋಡಿ ಬಂದು ಈ ಶರಣರನ್ನು ನೋಡಿ ಗಾಬರಿಯಾದರು. ಈ ಶರಣರಿಗೆ ಸಿರವಾಗಿ ಬೇಡಿಕೊಂಡು ತಮ್ಮ ಊರೊಳಗೆ ಕರೆದುಕೊಂಡು ನಡೆದರು. ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ ಭಜಿಸುತ್ತ ನಾವು ಹಾಡೋಣ ಭಜಿಸುತ್ತ ನಾವು ಹಾಡೋಣ ಎರಜೇರಿಯಲ್ಲಿ ನೆಲೆಸಾನ ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ ಭಜಿಸುತ್ತ ನಾವು ಹಾಡೋಣ ಭಜಿಸುತ್ತ ನಾವು ಹಾಡೋಣ ಎರಿಜೇರಿಯಲ್ಲಿ ನೆಲೆಸಾನ ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ ಈ ಶರಣರು ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದಂತೆಯೇ ಸಾಕಷ್ಟು ಪವಾಡ ನಡೆಯಲಾರಂಭಿಸಿದವು. ಆ ಊರಿಗೆ ಒಂದು ಕೇಡು ಕಾದು ಕುಳಿತಿತ್ತು. ಊರಿಗೆ ಹಿರಿಯರಾದ ಚನ್ನಬಸಪ್ಪ ದೇಶಮುಖ ಎನ್ನುವರ ತೋಟದಲ್ಲಿ ಒಂದು ಬ್ರಹ್ಮರಾಕ್ಷಸ ವಾಸ ಮಾಡಿ ಆ ದಾರಿಗೆ ಹೋದವರನ್ನು ಬಿಡದೆ ನುಂಗಿಬಿಡುತ್ತಿತ್ತು. ಇದರಂತೆ ಎಷ್ಟೋ ಜೀವ ಬಲಿಯಾಗಿದ್ದವು. ಇದು ಊರಿನ ಹಿರಿಯರಿಗೆ ನುಂಗಲಾರದ ತುತ್ತಾಗಿ ಚಿಂತೆಯೊಳಗಾಗಿದ್ದರು. ಒಂದು ದಿನ ಚನ್ನಬಸಪ್ಪನವರೇ ಈ ಶರಣರ ಮುಂದೆ ಶಿರವಾಗಿ ನಿಂತು, ಓ ಸಿದ್ಧಿ ಪುರುಷರೇ, ಈ ಭಕ್ತನ ಬಯಕೆಯನ್ನು ಈಡೇರಿಸಿಕೊಡಬೇಕೆಂದು ಶಿರವಾಗಿ ನಿಂತು ಕೇಳಿಕೊಂಡರು. ಆಗ ಶರಣರು, ಇದೇನು ಕೇಳು ಚನ್ನಬಸಪ್ಪನವರೇ, ಅದೇನು ಅಂತಹ ಕುತ್ತು ಬಂದಿರುವುದು, ಹೇಳಿ ಭಯಪಡಬೇಡ ಎಂದು ಆ ಶರಣರು ಚನ್ನಬಸಪ್ಪನವರನ್ನು ಕೇಳಿದಾಗ, ಯಪ್ಪ ನಮ್ಮ ತೋಟದಲ್ಲಿ ಒಂದು ಬ್ರಹ್ಮರಾಕ್ಷಸ ವಾಸ ಮಾಡಿ ಊರಿನ ಮಂದಿಗೆ ಬಹಳ ತೊಂದರೆ ಕೊಟ್ಟೈತಿ. ಅದು ನಮ್ಮ ಮನೆಯವರಿಗೆ ಏನೂ ಮಾಡಿಲ್ಲ, ಆದರೆ ಊರಿನ ಮಂದಿ ಆ ದಾರಿಗೆ ಹೋದವರು ಹೊರಳಿ ಬಂದಿಲ್ಲ. ಅದಕ್ಕೆ ಅದನ್ನು ಹೇಗಾದರೂ ಮಾಡಿ
ತೋಟ ಬಿಡಿಸಿ ಪುಣ್ಯ ಕಟ್ಟಿಕೊಳ್ಳಿರಿ ಎಂದು ಶರಣರ ಪಾದ ಹಿಡಿದು ಬೇಡಿಕೊಂಡರಂತೆ. ಕೊಲ್ಲರ ಬಂಡಿ ಕಟ್ಟೋಣ, ಹಣಗೆಜ್ಜೆದ್ದು ಲವ ಹಾಕೋಣ. ಕೊಲ್ಲರ ಬಂಡಿ ಕಟ್ಟೋಣ, ಹಣಗೆಜ್ಜೆದ್ದು ಲವ ಹಾಕೋಣ. ಶರಣರ ಉರುಸಿಗೆ ಹೋಗೋಣ, ಶರಣರ ಉರುಸಿಗೆ ಹೋಗೋಣ. ಬಾಗಿ ವರವ ಬೇಡೋಣ. ಕೊಲ್ಲರಿ ಬಂಡಿ ಕಟ್ಟೋಣ, ಹಣಗೆಜ್ಜೆದ್ದು ಲವ ಹಾಕೋಣ. ಕೊಲ್ಲರಿ ಬಂಡಿ ಕಟ್ಟೋಣ, ಹಣಗೆಜ್ಜೆದ್ದು ಲವ ಹಾಕೋಣ. ಶರಣರ ಉರುಸಿಗೆ ಹೋಗೋಣ, ಶರಣರ ಉರುಸಿಗೆ ಹೋಗೋಣ. ಸಿರವಾಗಿ ವರವ ಬೇಡೋಣ. ಕೊಲ್ಲರಿ ಬಂಡಿ ಕಟ್ಟೋಣ, ಹಣಗೆಜ್ಜೆದ್ದು ಲವ ಹಾಕೋಣ. ಕೊಲ್ಲರಿ ಬಂಡಿ ಕಟ್ಟೋಣ. ಆಗ ಶರಣರು ತಮ್ಮ ಏಕದೃಷ್ಟಿಯನ್ನು ಅವರ ತೋಟದ ಕಡೆಗೆ ಹಾಯಿಸಿದರು. ಆ ರಾಕ್ಷಸಿಯ ಮಹಿಮೆಯನ್ನು ಎಲ್ಲಾ ತಿಳಿದುಕೊಂಡರು. ಆಗ ಶರಣರು, ಚನ್ನಬಸಪ್ಪನವರೇ, ನಿಮ್ಮ ತೋಟದಲ್ಲಿ ವಾಸ ಮಾಡಿದ ಬ್ರಹ್ಮ ರಾಕ್ಷಸ ಅದು ನಿಮ್ಮ ಪಾಲಿನ ಕಲ್ಪವೃಕ್ಷ. ಊರ ಜನರಿಗೆ ಅದು ಬಲಿ ತೆಗೆದುಕೊಳ್ಳುವ ಮಾರಿಯಂತೆ ರಾಕ್ಷಸಿಯಾದರೂ ಅದು ನಿಮ್ಮ ಮನೆತನಕ್ಕೆ ಸಿರಿತನದ ಸಂಕೇತ. ಅದು ಹಿಂದಿನ ಜನ್ಮದಲ್ಲಿ ನಿಮ್ಮ ಋಣದಲ್ಲಿ ಸತ್ತು ಹೋಗಿ ಈ ಜನ್ಮದಲ್ಲಿ ತೀರಿಸಲು ಈ ಅವತಾರದಲ್ಲಿ ಬಂದಿದೆ. ಆ ರಾಕ್ಷಸನನ್ನು ತೋಟ ಬಿಟ್ಟು ಓಡಿಸಿದರೆ ನಿಮ್ಮ ಮನೆತನಕ್ಕೆ ಕಡುಬಡತನ ಬರುವುದು. ಅದಕ್ಕಾಗಿ ನೀವು ಇದನ್ನು ಸ್ವಲ್ಪ ಆಲೋಚನೆ ಮಾಡಿ ನೋಡಿರಿ ಎಂದರಂತೆ. ಆಗ ಜ್ಞಾನದ ಕಣಿಯಾದ ಚನ್ನಬಸಪ್ಪ, ಓ ಮಹಿಮಾ ಸಿದ್ಧಿ ಪುರುಷರೇ, ನನ್ನ ಸ್ವಾರ್ಥಕ್ಕಾಗಿ ಊರ ಜನರನ್ನು ಬಲಿಕೊಟ್ಟು ಸ್ಥಿರ ಇಲ್ಲದ ಮೆರೆಯುವ ಮೂರ್ಖ ನಾನಾಗಲಾರೆ. ಸ್ಥಿರ ಇಲ್ಲದ ಸಿರಿತನ ನನಗೆ ಬೇಕಾಗಿಲ್ಲ. ನಾನು ಊರಲ್ಲಿ ಭಿಕ್ಷೆ ಬೇಡಿ ಉಂಡರೂ ಪರವಾಗಿಲ್ಲ, ನನಗೆ ನನ್ನ ಊರಿನ ಜನ ಮುಖ್ಯ, ಊರಿನ ಜನ ಮುಖ್ಯ. ಅದಕ್ಕಾಗಿ ನೀವು ಹೇಗಾದರೂ ಮಾಡಿ ಆ ರಾಕ್ಷಸನನ್ನು ತೋಟ ಬಿಟ್ಟು ಓಡಿಸಿದರೆ ನಿಮಗೆ ಪುಣ್ಯ ಬರುವುದು ಎಂದರಂತೆ. ಅವರ ಮಾತನ್ನು, ಚನ್ನಬಸಪ್ಪನವರ ಮಾತನ್ನು ಕೇಳಿದ ಶರಣರು, ಓ ಪರಮ ಜ್ಞಾನಿಯಾದ ಭಕ್ತ ಶಿಖಾಮಣಿ, ಮೆಚ್ಚಿದವು ನಿನ್ನ ತ್ಯಾಗಿಯ ಗುಣಕ್ಕೆ. ತಮ್ಮ ಸ್ವಾರ್ಥಕ್ಕಾಗಿ ಮತ್ತೊಬ್ಬರನ್ನು ಕೊಂದು ತಿನ್ನುವ ನರ ರಾಕ್ಷಸರೇ ತುಂಬಿದ್ದಾರೆ ಈ ಕಲಿಕಾಲದಲ್ಲಿ. ಅಂಥದರಲ್ಲಿ ನೀನು ಊರ ಜನರಿಗಾಗಿ ತ್ಯಾಗಿಯಾಗುವೆಂದು ಹೇಳುವಿಯಲ್ಲ, ನಿನಗೆ ನಾವೇನೆಂದು ಹೊಗಳಬೇಕು ತಿಳಿಯದಾಗಿದೆ. ಇರಲಿ, ತ್ಯಾಗಿಯಾದ ಜೀವನ ಪಾವನವಾಗಲಿ. ಚನ್ನಬಸಪ್ಪನವರೇ, ನಾಳೆ ಬೆಳಕು ಹರಿಯುವುದರೊಳಗಾಗಿ ಆ ಬ್ರಹ್ಮ ರಾಕ್ಷಸ ನಿನ್ನ ತೋಟದಲ್ಲಿ ಇರುವುದಿಲ್ಲ. ಆಯಿತೇ, ಆದರೆ ನೀನು ನಮಗೆ ಇಂದು ರಾತ್ರಿ ನಿನ್ನ ತೋಟದಲ್ಲಿ ತೆಂಗಲು ಅನುಕೂಲ ಮಾಡಿಕೊಡಬೇಕು. ಅಲ್ಲಿ ನಮ್ಮ ಹತ್ತಿರ ಯಾರೂ ಇರಕೂಡದು. ನೀವು ಮುಂಜಾನೆ ಊರ ಜನರನ್ನು ಕರೆದುಕೊಂಡು ನಿಮ್ಮ ತೋಟಕ್ಕೆ ಬನ್ನಿರಿ ಎಂದು ಹೇಳಿ ಅಂದು ರಾತ್ರಿ ತೋಟದಲ್ಲಿಯೇ ತೆಂಗಿದರು. ಬಾವಿಯ ದಂಡಿಗೆ ಕುಳಿತು ತಮ್ಮ ಸಿದ್ಧಿಯನ್ನು ಪ್ರಾರಂಭ ಮಾಡಿದರು. ಇವರ ಸಿದ್ಧಿಯ ಶಕ್ತಿಗೆ ಆ ಬ್ರಹ್ಮ ರಾಕ್ಷಸ ಬಾವಿಯಲ್ಲಿಯೇ ಧಡಬಡ ಧಡಬಡ ಅಂತ ಅರ್ಭಟಿಸುತ್ತಾ ಹೋರಾಟ ನಡೆಸಿತಂತೆ. ಈ ದೈವಶಕ್ತಿ ಶರಣರು ಹೆದರುವರೆ ಹೆದರಲಿಲ್ಲ. ಕೊನೆಗೆ ಅದರ ಜೊತೆ ಹೋರಾಟ ಮಾಡಿ ರಾತ್ರಿ 3 ಗಂಟೆಗೆ ತೋಟ ಬಿಟ್ಟು ಓಡಿಸಿದರಂತೆ. ತಿರುಗಿ ಎಂದೆಂದಿಗೂ ಬಾರದಂತೆ ವಚನ ತೆಗೆದುಕೊಂಡು ಕೈಬಿಟ್ಟರಂತೆ. ಬೆಳಗಿನ ಜಾವಕ್ಕೆ ಇಡೀ ಊರ ಜನರು ಬಂದು ಈ ಸುದ್ದಿಯನ್ನು ಕೇಳಿ ಬಹಳ ಸಂತೋಷದಿಂದ ಶರಣರನ್ನು ಕೊಂಡಾಡಿದರಂತೆ. ಜೈಕಾರ ಮಾಡುತ್ತಾ ಮತ್ತೆ ಶರಣರನ್ನು ಊರೊಳಗೆ ಕರೆದುಕೊಂಡು ಹೋದರಂತೆ. ಹಸಿರು ಪಟಗದ ಮುತ್ಯಾನ ಶ್ರೀಕಾದರಲಿಂಗರ ಮಹಿಮೆಯನ, ಹಸಿರು ಪಟಗದ ಮುತ್ಯಾನ ಶ್ರೀಕಾದರಲಿಂಗರ ಮಹಿಮೆಯನ. ಭಜಿಸುತ್ತ ನಾವು ಹಾಡೋಣ, ಭಜಿಸುತ್ತ ನಾವು ಹಾಡೋಣ, ಎರಜರಿಯಲಿ ನೆಲೆಸಾರ. ಹಸಿರು ಪಟಗದ ಮುತ್ಯಾನ ಶ್ರೀಕಾದರಲಿಂಗರ ಮಹಿಮೆಯನ, ಹಸಿರು ಪಟಗದ ಮುತ್ಯಾನ ಶ್ರೀಕಾದರಲಿಂಗರ ಮಹಿಮೆಯನ. ಭಜಿಸುತ್ತ ನಾವು ಹಾಡೋಣ, ಭಜಿಸುತ್ತ ನಾವು ಹಾಡೋಣ, ಎರಜರಿಯಲಿ ನೆಲೆಸಾರ. ಹಸಿರು ಪಟಗದ ಮುತ್ಯಾನ ಶ್ರೀಕಾದರಲಿಂಗರ ಮಹಿಮೆಯನ, ಹಸಿರು ಪಟಗದ ಶ್ರೀಕಾದರಲಿಂಗರ ಮಹಿಮೆಯನ. ಈ ಶರಣರು ಕೆಲವು ದಿವಸದ ನಂತರ ಇಲಕಲ ನಗರಕ್ಕೆ ಬಂದರು. ಅಲ್ಲಿ ಮುಸ್ಲಿಂ ಧರ್ಮದವರು, ಹಿಂದೂ ಧರ್ಮದವರು ಮಹಾತ್ಮರ ದರ್ಶನ ಪಡೆದು ಧನ್ಯರಾದರು.
ಈ ಶರಣರು ಮುಸ್ಲಿಂ ಧರ್ಮದಲ್ಲಿ ಜನಿಸಿದರೂ ಕೂಡ ಅವರಲ್ಲಿ ಭೇದ ಭಾವವಿಲ್ಲದೆ ಜಗದ ಕುಲಕೋಟಿ ಭಕ್ತರೇ ನನ್ನ ಬಂಧು ಬಳಗ ಎಂದರು. ಭಕ್ತಾದಿಗಳಿಗೆ ತಮ್ಮ ಮುಂದಿನ ಲೀಲೆಯನ್ನು ವಿವರಿಸಿ ಹೇಳಿದರು. ಓ ನನ್ನ ಸರ್ವ ಕುಲಕೋಟಿ ಭಕ್ತ ಬಾಂಧವರೇ, ಈ ಶರೀರದ ಋಣ ಅನುಬಂಧ ಮುಯುತ್ತಾ ಬಂತ್ರಪ್ಪ, ನಾವು ಆದಷ್ಟು ಬೇಗ ಅಲ್ಲಾನೊಳಗೆ ಏಕಾಗರಿದ್ದೇವೆ. ನಾನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ, ಆದರೆ ಈ ಶರೀರವು ಮಾತ್ರ ಹೋಗುತ್ತದೆ. ನೆನೆದವರ ಮನದಲ್ಲಿ ನಾನು ಸದಾ ನೆಲೆಯಾಗಿ ನಿಲ್ಲುತ್ತೇನೆ. ನಿಮ್ಮ ಬಯಕೆ ಇಷ್ಟಾರ್ಥವನ್ನು ತಪ್ಪದೇ ನೆರವೇರಿಸುತ್ತೇನೆ. ಮುಂದೆ ಎರಜೇರಿ ಗ್ರಾಮದಲ್ಲಿ ನಮ್ಮ ಕ್ಷೇತ್ರವಾಗಬೇಕು. ಸುತ್ತು ನಾಡಿನ ಭಕ್ತರು ಬಳಗ ಅಲ್ಲಿ ನೆರವೇರಬೇಕು. ವೈಭವದಿಂದ ಉರುಸು ನಡೆಯಬೇಕು. ಹೊಸ ಹೊಸ ಕುದುರೆಯನ್ನೇರಿ ನಾವು ಲೀಲೆಗೈಯಬೇಕು. ಇನ್ನು ಅನೇಕ ಶರಣರು ಸಾಧು ಸಂತರು ಈ ಗ್ರಾಮಕ್ಕೆ ಬಂದು ಹೋಗಬೇಕು. ನಿಂದೆಯಾಡುವವರ ಪಾಲಿಗೆ ನಾವು ವಿಧಿಯಾಗಿ ಕಾಡುತ್ತಾ ಬುದ್ಧಿಗಲಿಸುತ್ತೇವೆ. ನಮ್ಮ ವಾಣಿ ಬಂಡೆಗಲ್ಲಿನ ಮೇಲೆ ಬೀಜ ಬಿತ್ತಿದ ಹಾಗೆ. ಈ ಮಾತು ನಾನು ಹೇಳ್ತಾ ಇಲ್ಲ, ಆ ಅಲ್ಲ ನುಡಿಸ್ತಾ ಇದ್ದಾನೆ. ಇನ್ನು ನಮಗೆ ವಿಶ್ರಾಂತಿ ಬೇಕು, ನನಗೆ ವಿಶ್ರಾಂತಿ ಬೇಕು. ಸರ್ವ ಕುಲಕೋಟಿ ಭಕ್ತಾದಿಗಳಿಗೆ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ ಎಂದು ಅವರು ಅಲ್ಲಾನೊಳಗೆ ಏಕಾದರಂತೆ. ಹಸಿರು ಪಟಗದ ಮುತ್ಯಾನ, ಹಸಿರು ಪಟಗದ ಮುತ್ಯಾನ, ಶ್ರೀಕಾದರ ಲಿಂಗರ ಮಹಿಮೆಯನ ಭಜಿಸುತ್ತ ನಾವು ಹಾಡೋಣ, ಭಜಿಸುತ್ತ ನಾವು ಹಾಡೋಣ, ಎರಜೇರಿಯಲಿ ನೆಲೆಸಾನ. ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ ಭಜಿಸುತ್ತ ನಾವು ಹಾಡೋಣ, ಭಜಿಸುತ್ತ ನಾವು ಹಾಡೋಣ, ಎರಿಜೇರಿಯಲಿ ನೆಲೆಸಾನ. ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ, ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ. ಮುಂದೆ ಅದೇ ಎರಿಜೇರಿ ಗ್ರಾಮದ ಲಾಳೇಶ ಎನ್ನುವ ಶರಣರು ಗುಲ್ಬರ್ಗಾ ಜಿಲ್ಲಾ ಶಹಪೂರ್ ತಾಲೂಕಿನೊಳಗೆ ಬರುವಂತಹ ಕುಳಿಗೇರಿ ಗ್ರಾಮಕ್ಕೆ ಬಂದರು. ಆ ಗ್ರಾಮದಲ್ಲಿ ಹಸನ್ನ ಕಾದರ್ಲಿಯವರ ದರ್ಗವಿದೆ. ಅವರೂ ಒಳ್ಳೆ ಪವಾಡ ಪುರುಷರು. ಈ ಲಾಳೇಶ ಎನ್ನುವ ಶರಣರು ಕೆಲವು ದಿನ ದರ್ಗದಲ್ಲಿಯೇ ವಾಸ ಮಾಡುತ್ತಾ ಶರಣರ ಸೇವೆಗೈದರು. ಒಮ್ಮೆ ಹಸನ್ನ ಕಾದರ್ಲಿಂಗರ ಹೆಸರನ್ನು ಕೇಳಿ ಇಬ್ಬರು ಸ್ವಾಮಿಗಳು ಇವರನ್ನು ಕೆಣಕಿ ಅವಮಾನ ಮಾಡಿಸಬೇಕೆಂದು ಗ್ರಾಮಕ್ಕೆ ಬಂದರು. ಇವರು ಬರುವುದು ಈ ಶರಣರಿಗೆ ಮೊದಲೇ ಗೊತ್ತಾಗಿತ್ತು. ಅವರು ಬರುವ ಸಮಯಕ್ಕೆ ಈ ಶರಣರು ಕೊರಳಾಗಿದ್ದ ಲಿಂಗವನ್ನು ಬಿಚ್ಚಿ ಮೊಣಕಾಲಿಗೆ ಕಟ್ಟಿಕೊಂಡು ಊರ ಮುಂದಿನ ಹೊಲದಲ್ಲಿ ಗೆಳೆ ಹೊಡೆದಿದ್ದರಂತೆ. ಆ ಸ್ವಾಮಿಗಳು ಅದೇ ಮಾರ್ಗವಾಗಿ ಅಲ್ಲಿಗೆ ಬಂದು ಇವರನ್ನು ನೋಡಿ ನಿಂತುಕೊಂಡರು. ಅವರನ್ನು ನೋಡಿ ಈ ಶರಣರು, ಅಯ್ಯ ಸ್ವಾಮಿಗಳ, ಯಾಕೆ ನಿಂತುಕೊಂಡಿರಿ? ನೀರು ಕುಡಿಯಲು ನೀರು ಬೇಕಾ? ಹೇಳ್ರಪ್ಪ ಅಂದಾಗ ಈ ಸ್ವಾಮಿಗಳು, ಅಲ್ಲೋ ಕಾದರ್ಲಿಂಗ, ಕೊರಳಾಗ ಕಟ್ಟೋ ಲಿಂಗವನ್ನು ನೀನು ಮೊಣಕಾಲಿಗೆ ಕಟ್ಟಿರುವಿಯಲ್ಲ, ಇದು ಯಾವ ನ್ಯಾಯ? ಇದು ಯಾವ ಧರ್ಮ? ನೀನು ಈ ಲಿಂಗಕ್ಕೆ ಅವಮಾನ ಮಾಡಿದಂತಾಗುತ್ತದೆ ಎಂದು ಬಹಳ ಗರ್ವಿನಿಂದ ನುಡಿದರಂತೆ. ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ, ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ ಭಜಿಸುತ್ತ ನಾವು ಹಾಡೋಣ, ಭಜಿಸುತ್ತ ನಾವು ಹಾಡೋಣ, ಎರಜೇರಿಯಲಿ ನೆಲೆಸಾನ. ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ, ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ ಮಹಿಮೆಯನ. ಆಗ ಈ ಶರಣರು ಮುಸುಮುಸು ನಗುತ್ತಾ ಉತ್ತರ ಕೊಡ್ತಾರೆ, ಅಯ್ಯೋ ಹುಚ್ಚಪ್ಪಗಳಿರ, ಈ ಲಿಂಗದ ಮಹಿಮೆ ನೀವೇನು ಬಲ್ಲಿರೋ ಮಂಗ ಮಾನವರೇ? ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಎದೆಯ ಮೇಲೆ ಮಂದಿಗೆ ಕಾಣುವಂಗ ಲಿಂಗ ಕಟ್ಟಿ ಆ ಲಿಂಗದ ಅರಿವು ಇಲ್ಲದೆ ಮಾಡಬಾರದ ಹೀನ ಕಾರ್ಯ ಮಾಡುತ್ತೀರಿ. ಜಂಗಮ ಎನ್ನುವ ಶಬ್ದಕ್ಕೆ ಕುಂದು ತರುತ್ತೀರಿ. ನಿಜವಾದ ಜಂಗಮರ ಮುಖಕ್ಕೆ ಮಸಿ ಬಳಿಯುತ್ತೀರಿ.
ನೇಮಕ್ಕಾಗಿ ಲಿಂಗ ಕಟ್ಟಿ ಕಂಡ ಕಂಡಲ್ಲಿ ತಿರುಗುವ ನಿಮ್ಮಂತ ಪುಡಾರಿ ಮಂದಿ ಹೆಚ್ಚಾಗಿ ಆ ಲಿಂಗಕ್ಕೆ ಬೆಲೆಯಿಲ್ಲದಂತಾಗಿದೆ ಈ ಕಲಿಯುಗದಲ್ಲಿ. ಜಂಗಮ ಅಂದರೆ ಏನು? ಲಿಂಗ ಅಂದರೆ ಏನು? ಎಲ್ಲಿ ಅರಿವಿದೆಯೋ, ಎಲ್ಲಿ ಆಚಾರವಿದೆಯೋ, ಎಲ್ಲಿ ಅನುಭವವಿದೆಯೋ ಅಲ್ಲಿ ಜಂಗಮನಿರುವನು. ಅಂದರೆ ಶರಣರ ದೃಷ್ಟಿಯಲ್ಲಿ ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ, ಆತನೇ ನಿಜವಾದ ಶರಣ. ಇಂತಹ ಆಚಾರದ ಶಿವಸ್ವರೂಪಿಗಳಾಗಿರ್ತಕ್ಕಂಥ ವಿಶ್ವಾತ್ಮ ಕುರುಹೂ ಆಗಿರ್ತಕ್ಕಂಥ ಲಿಂಗದ ಮಹಿಮೆಯನ್ನು ಅರಿಯದೆ ಬರೇ ನೇಮಕ್ಕಾಗಿ ಲಿಂಗ ಕಟ್ಟಿಕೊಂಡು ತಿರುಗಿದರೆ ಪ್ರಯೋಜನವಿಲ್ಲ. ಸುಮ್ಮನೆ ನಮ್ಮ ಕೂಡ ಯಾಕೆ ನಿಮ್ಮ ತರ್ಕ? ಹೋಗಿರಿ, ನಿಮ್ಮ ಪಾಡಿಗೆ ನೀವು ಹೋಗಿರಿ ಎಂದು ಗದರಿಸಿದರಂತೆ. ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ, ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ. ಬಜಿಸುತ್ತ ನಾವು ಹಾಡೋಣ, ಬಜಿಸುತ್ತ ನಾವು ಹಾಡೋಣ, ಎರಜೇರಿಯಲಿ ನೆಲಿಶಾನ. ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ, ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ. ಬಜಿಸುತ್ತ ನಾವು ಹಾಡೋಣ, ಬಜಿಸುತ್ತ ನಾವು ಹಾಡೋಣ, ಎರಜೇರಿಯಲಿ ನೆಲಿಶಾನ. ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ, ಹಸಿರು ಪಟಗದ ಮುತ್ಯಾನ. ಆದರೆ ಈ ಸ್ವಾಮಿಗಳು ಹಿಂಜರಿಯಲಿಲ್ಲ. ಅಲ್ಲೋ ಹಸನ ಕಾದರಲಿಂಗ, ಕಂಡದ್ದು ಕಂಡಂಗ ಹೇಳಿದ್ರ ನಮ್ಮ್ಯಾಲ್ಯಾಕ ಕೆಂಡ ಕಾರ್ತಿಯೋ? ನಾವೇನು ಸಾಮಾನ್ಯರೆಂದು ತಿಳಿಯಬೇಡ, ನಾವು ಪವಾಡ ಪುರುಷರೇ. ನಿನಕ್ಕಿಂತ 10 ಪಟ್ಟು ಪವಾಡ ಮಾಡಬಲ್ಲೆವು. ಘೋರ ತಪವನ್ನಾಚರಿಸಿ ಆ ಪರಶಿವನನ್ನು ಒಲಿಸಿಕೊಂಡವರು. ನಮ್ಮನ್ನು ಅಷ್ಟೊಂದು ಹೀಯಾಳಿಸಿ ಮಾತಾಡಬೇಡ ಎಂದರಂತೆ. ಆಗ ಶರಣರು, ನಾನು ನಿಮಗೆ ಹೀಯಾಳಿಸಿಲ್ಲ, ನಿಮ್ಮಲ್ಲಡಗಿದ ದುಷ್ಟ ಗುಣಗಳಿಗೆ ಈ ಅಳಿಸಿದೆ. ನೀವು ಬೂದಿ ಮುಚ್ಚಿದ ಕೆಂಡದಂತೆ, ನೀವು ಮುಖವಾಡ ಸ್ವಾಮಿಗಳು. ಸುಮ್ಮನೆ ನಮ್ಮನ್ನು ಕೆಣಕಿ ದುಃಖಕ್ಕೀಡಾಗಬೇಡಿರಿ, ಹೋಗಿರಿ ನಿಮ್ಮ ಪಾಲಿಗೆ ನೀವು ಹೋಗಿರಿ ಎಂದರಂತೆ. ಆಗ ಈ ಸ್ವಾಮಿಗಳು ಅಪಹಾಸ್ಯ ಮಾಡಿ ನಕ್ಕರಂತೆ. ಇರಲಿ, ನಡೆಯೋ, ಹೋಗೋಣ. ಅದೇನ ಅಂತಾರಲ್ಲ, ಕುಣಿಯಲಾರದೆ ನೆಲಡೊಂಕು ಅಂದರಂತೆ, ಕೈಲಾಗದೆ ಮೈ ಹರಕೊಂಡರಂತೆ. ನಿಜವಾದ ಶರಣ ಆಗಿದ್ದರೆ ಇವತ್ತು ನಮ್ಮ ಮುಂದೆ ತನ್ನ ಪವಾಡ ತೋರಿಸಬೇಕಾಗಿತ್ತು. ಆಹಾಹಾಹಾ, ಸ್ವಲ್ಪ ತಡೆಯಿರಿ. ನಾವು ಕುಣಿಯುವವರು ಅಲ್ಲ, ಮೈ ಹರಿದುಕೊಳ್ಳುವವರೂ ಅಲ್ಲ. ನಾವು ಎಂಥವರು ಅನ್ನುವುದು ನಿಮಗೂ ಗೊತ್ತಾಗಬೇಕು, ನೀವು ಎಂಥವರು ಎನ್ನುವುದು ನನಗೂ ಗೊತ್ತಾಗಬೇಕು ಅಂತ ಶರಣರು ಅವರನ್ನು ಕರೆದು, ಹಾಗಾದರೆ ಆ ಬಾವಿಯ ಹತ್ತಿರ ಬನ್ನಿರಿ, ನಮ್ಮ ನಿಮ್ಮ ಪವಾಡ ನಡೆದು ಹೋಗಲಿ. ನಿಮ್ಮ ಲಿಂಗವನ್ನು ಬಿಚ್ಚಿ ಆ ಬಾವಿಯೊಳಗೆ ಹೊಗೆಯಿರಿ, ನಾನು ನನ್ನ ಲಿಂಗವನ್ನು ಬಿಚ್ಚಿ ಬಾವಿಯೊಳಗೆ ಹೊಗಿತೇನೆ. ನಾವು ಕರದೊಡನೆ ನಮ್ಮ ಲಿಂಗವು ಓಡಿ ಬಂದು ನಮ್ಮ ಅಂಗೈಯಲ್ಲಿ ಕುಂದರಬೇಕು, ಆಗ ಯಾರು ಪವಾಡ ಪುರುಷರಂತ ಗೊತ್ತಾಗುತ್ತದೆ ಅಂತ ಹೇಳಿ 3 ಮಂದಿ ಬಾವಿ ದಂಡಿಗೆ ಹೋಗಿ ತಮ್ಮ ತಮ್ಮ ಲಿಂಗವನ್ನು ಬಿಚ್ಚಿ ಬಾವಿಯೊಳಗೆ ಎಸೆದರಂತೆ. ಕೊಲ್ಲರ ಬಂಡಿ ಕಟ್ಟೋಣ, ಜಿಜುಲ ಹಾಕೋಣ, ಕೊಲ್ಲರ ಬಂಡಿ ಕಟ್ಟೋಣ, ಹಣಿಗೆ ಜಿಜುಲವ ಹಾಕೋಣ, ಶರಣರ ಉರುಸಿಗೆ ಹೋಗೋಣ, ಶರಣರ ಉರುಸಿಗೆ ಹೋಗೋಣ, ಬಾಗಿ ಬರವ ಬೇಡೋಣ. ಕೊಲ್ಲರ ಬಂಡಿ ಕಟ್ಟೋಣ, ಹಣಿಗೆ ಜಿಜುಲವ ಹಾಕೋಣ, ಕೊಲ್ಲರ ಬಂಡಿ ಕಟ್ಟೋಣ, ಹಣಿಗೆ ಜಿಜುಲವ ಹಾಕೋಣ, ಶರಣರ ಉರುಸಿಗೆ ಹೋಗೋಣ, ಶರಣರ ಉರುಸಿಗೆ ಹೋಗೋಣ, ಸ್ಥಿರವಾಗಿ ಬರವ ಬೇಡೋಣ. ಕೊಲ್ಲರ ಬಂಡಿ ಕಟ್ಟೋಣ, ಜುಲವ ಹಾಕೋಣ, ಕೊಲ್ಲರಿ ಬಂಡಿ ಕಟ್ಟೋಣ, ಹಣಿಗೆ ಜುಲವ ಹಾಕೋಣ. ಈ ಸ್ವಾಮಿಗಳು ಏನೇನೋ ಪ್ರಯತ್ನ ಮಾಡಿ ಸುಳ್ಳು ಸುಳ್ಳ ಮಂತ್ರ ಅಂದ್ರು ಕೊನೆಗೆ ಸಾಕಾಗಿ ಉಸ್ಸಂತ ಉಸಿರು ಹಾಕುತ್ತಾ ನೆಲಕ್ಕೆ ಕುಳಿತರಂತೆ. ಆಗ ಶರಣರು, ಯಾಕ್ರಪ್ಪ, ಆ ಪರಶಿವನನ್ನು ಒಲಿಸಿಕೊಂಡ ಮಹಾ ತಪಸ್ವಿಗಳೇ, ಎಲ್ಲಿ ಹೋಯಿತು ನಿನ್ನ ತಪಸ್ಸಿನ ಫಲ? ಆಗ ಇಬ್ಬರು ಎದ್ದು ನಿಂತು, ಓಹೋ, ನೀನು ಪವಾಡ ಪುರುಷ ಅಲ್ಲವೇ, ನೀನು ಕರೆ ನಿನ್ನ ಲಿಂಗವನ್ನು, ಬರಲಿ ನೋಡೋಣ ಎಂದರಂತೆ. ಆಗ ಈ ಶರಣರು, ಆವೋ ಮಹಾಲಿಂಗ, ಜಲ್ದಿ ಆವೋ ಎಂದೊಡನೆ ಬಾವಿ ಒಳಗೆ ಅಡಗಿದ್ದ ಲಿಂಗ ತುಂಬಿ ತುಳುಕುವ ನೀರಿನಲ್ಲಿ ಧಡಬಡಿಸುತ್ತಾ ಓಡಿ ಬಂದು ಇವರ ಅಂಗೈಯಲ್ಲಿ ಕುಳಿತಂತೆ.
ಈ ದೃಶ್ಯವನ್ನು ನೋಡಿದ ಸ್ವಾಮಿಗಳು ಗಡಗಡನೆ ನಡುಗುತ್ತಾ, ನಿಮ್ಮನ್ನು ಕೆಳಗಿದ್ದು ನಮ್ಮದು ಮಹಾ ಅಪರಾಧವಾಯಿತು, ನಮ್ಮ ತಪ್ಪನ್ನು ಕ್ಷಮಿಸು ಗುರುವೇ ಎಂದು ಕರಮುಗಿದು ನಿಂತುಕೊಂಡರಂತೆ. ತುಂಬಿದ ಕೊಡ ಎಂದಾದರೂ ತುಳುಕಬಹುದೇ? ಈ ಶರಣರು ಇಬ್ಬರನ್ನು ಸಂತೈಸುತ್ತಾ, ಇದರಲ್ಲಿ ನಿಮ್ಮ ತಪ್ಪು ಏನು ಇಲ್ಲರಪ್ಪ, ಅದೆಲ್ಲ ಆ ಅಲ್ಲಾನ ಲೀಲೆ. ನೀವು ನಮ್ಮನ್ನು ಕೆಳಗದಿದ್ದರೆ ಇವತ್ತು ಲಿಂಗದ ಮಹಿಮೆ ತಿಳಿಯುತ್ತಿರಲಿಲ್ಲ. ಈ ಲಿಂಗ ಸಾಮಾನ್ಯವಾದದ್ದಲ್ಲ, ಇದರ ಮಹಿಮೆಯನ್ನು ನಾವು ಅರಿತು ಇದರೊಳು ನಾವು ಬೆರೆಯಬೇಕು. ಅಂದಾಗ ಮಾತ್ರ ನಾವು ಬೇಡಿದ್ದನ್ನು ಕೊಡುವ ಕಲ್ಪವೃಕ್ಷವಾಗುತ್ತದೆ ಅಂತ ಹೇಳಿ ಮತ್ತೆ ಅವರ ಲಿಂಗಗಳನ್ನು ಬರಮಾಡಿ ಅವರ ಮೊಣಕಾಲಿಗೆ ಕಟ್ಟಿ, ಇದು ಕಾಯಕದ ಲಿಂಗ, ಈ ಲಿಂಗವನ್ನು ನಂಬಿ ನಡೆದ ಜಂಗಮ ಧರ್ಮಕ್ಕೆ ಯಾವ ಕಾಲಕ್ಕೂ ಭಯವಿಲ್ಲ. ಇಂದಿನಿಂದ ನೀವು ಕಾಯಕದ ಜಂಗಮರಾಗಿ ಮುಂಜಾವಿನಲ್ಲಿ ಈ ಲಿಂಗ ಎನ್ನುವ ಜಂಗನ್ನು ಮೊಣಕಾಲಿಗೆ ಕಟ್ಟಿಕೊಂಡು ಊರಲ್ಲಿ ಕಾಂತಿ ಭಿಕ್ಷೆ ಮಾಡಿರಿ. ನೀವು ಪಾದ ಇಟ್ಟ ಭಕ್ತರ ಮನೆ ಪಾವನವಾಗುತ್ತದೆ, ನಿಮ್ಮ ಪಾದೋದಕವೇ ಭಕ್ತರ ಪಾಲಿಗೆ ಕಲ್ಪವೃಕ್ಷವಾಗಲಿ. ಇನ್ನು ಮುಂದೆ ನಿಮ್ಮಲ್ಲಿರೋ ದುಷ್ಟಗುಣಗಳನ್ನು ಅಳಿದು ಶ್ರೇಷ್ಠ ಜಂಗಮರಾಗಿ ಸಾಗಿರಿ ಎಂದು ಹೇಳಿ ಅವರನ್ನು ಬಿಟ್ಟುಕೊಟ್ಟರಂತೆ. ಈ ಶರಣರ ದರ್ಗದಲ್ಲಿ ಒಂದು ಬಾವಿ ಉಂಟು, ಅದರಂತೆ ಒಂದು ಗವಿಯೂ ಉಂಟು. ಆ ಗವಿಯಲ್ಲಿ ಗಂಧ ಏರಿಸಿದರೆ ಅದು ಎರಿಜೇರಿ ಗ್ರಾಮದಲ್ಲಿರುವಂತಹ ಖಾದರಲಿಂಗರ ಮೇಲೆ ಬೀಳುತ್ತಿತ್ತಂತೆ. ಇಲ್ಲಿ ಹೂವ ಪತ್ರಿ ಏರಿಸಿದರೆ ಅದು ಅಲ್ಲಿ ಪರಮಾನಂದರ ಮೇಲೆ ಬೀಳುತ್ತಿತ್ತಂತೆ. ಈಗೂ ಆ ಸಂಪ್ರದಾಯ ನಡೆಯುತ್ತಲಿದೆ. ಆ ಗವಿಯ ಒಳಗಡೆಯ ದಾರಿ ಎಷ್ಟು ದೂರಿರುವುದು ಆ ಶರಣರಿಗೆ ಮಾತ್ರ ಗೊತ್ತು. ಅದೇ ಗವಿಯೊಳಗೆ ಲಾಳೇಶ ಎನ್ನುವ ಶರಣರು 3 ತಿಂಗಳ ಅನುಷ್ಠಾನ ಮಾಡಿದರಂತೆ. ಅವರ ಭಕ್ತಿಗೆ ಮೆಚ್ಚಿ ಶರಣರು ಪ್ರಸನ್ನರಾಗಿ ಒಂದು ಹಸಿರು ಜಪಮಣೆಯನ್ನು ಕೊಟ್ಟು, ನೀನು ಮತ್ತೆ ಮರಳಿ ಎರಿಜೇರಿ ಗ್ರಾಮಕ್ಕೆ ತೆರಳು, ಅಲ್ಲಿ ಖಾದರಲಿಂಗರ ಸೇವೆ ಮಾಡುತ್ತಾ ನೀನು ಪವಾಡ ಪುರುಷನಾಗು ಎಂದು ಆಶೀರ್ವಾದ ಮಾಡಿ ಅದೃಶ್ಯವಾದರಂತೆ. ಅದರಂತೆಯೇ ಲಾಳೇಶ ಎನ್ನುವ ಶರಣರು ಎರಿಜೇರಿ ಗ್ರಾಮಕ್ಕೆ ಬಂದು ಮಹಾತ್ಮರ ವಾಕ್ಯದ ಪ್ರಕಾರ ಸಾಕಷ್ಟು ಪವಾಡ ಮಾಡಿ ಕೀರ್ತಿ ಗಳಿಸಿಕೊಂಡರಂತೆ. ಹಸಿರು ಪಟಕದ ಮುತ್ಯಾನ ಶ್ರೀಕಾದರಲಿಂಗರ ಮಹಿಮೆಯನ, ಹಸಿರು ಪಟಕದ ಮುತ್ಯಾನ ಶ್ರೀಕಾದರಲಿಂಗರ ಮಹಿಮೆಯನ, ಬಜಿಸುತ್ತ ನಾವು ಹಾಡೋಣ, ಬಜಿಸುತ್ತ ನಾವು ಹಾಡೋಣ ಎರಜೇರಿಯಲಿ ನೆಲಿಶಾನ. ಹಸಿರು ಪಟಕದ ಮುತ್ಯಾನ ಶ್ರೀಕಾದರಲಿಂಗರ ಮಹಿಮೆಯನ, ಹಸಿರು ಪಟಕದ ಮುತ್ಯಾನ ಶ್ರೀಕಾದರಲಿಂಗರ ಮಹಿಮೆಯನ, ಬಜಿಸುತ್ತ ನಾವು ಹಾಡೋಣ, ಬಜಿಸುತ್ತ ನಾವು ಹಾಡೋಣ ಎರಜೇರಿಯಲಿ ನೆಲಿಶಾನ. ಹಸಿರು ಪಟಕದ ಮುತ್ಯಾನ ಶ್ರೀಕಾದರಲಿಂಗರ ಮಹಿಮೆಯನ, ಹಸಿರು ಪಟಕದ ಮುತ್ಯಾನ ಶ್ರೀಕಾದರಲಿಂಗರ ಮಹಿಮೆಯನ. ಒಬ್ಬರಿಂದ ಮತ್ತೊಬ್ಬರು ಅನ್ನುವ ಹಾಗೆ ತುಳಿಜಪ್ಪ ದಸ್ತಗಿರಿ ಸಾಹೇಬರು ಎನ್ನುವರು ಈ ಖಾದರಲಿಂಗರ ಕೃಪಾ ಆಶೀರ್ವಾದದಿಂದ ಅವರು ಸಾಕಷ್ಟು ಪವಾಡ ಮಾಡುತ್ತಾ ಮುನ್ನಡೆದರು. ದಸ್ತಗಿರಿ ಸಾಹೇಬರು ಎನ್ನುವ ಶರಣರು ಆ ಊರೊಳಗೆ ಒಂದು ಬಾವಿಗೆ ಸಿದ್ಧಿ ಮಾಡಿದ್ದಾರೆ. ಊರೊಳಗೆ ಸಣ್ಣ ಮಕ್ಕಳಿಗಾಗಲಿ ದನಕರಗಳಿಗಾಗಲಿ ಯಾವುದೇ ಕಾಯಿಲೆ ಬಂದರೂ ಈ ಬಾವಿಯ ನೀರನ್ನು ಒಯ್ದು ಸ್ವಲ್ಪ ಹೊಟ್ಟೆಯೊಳಗೆ ಕೊಟ್ಟು ಮೈಮೇಲೆ ಚಿಂಪಡಿಸಿದರೆ ಸಾಕು, ಬಂದ ರೋಗ ಮಾಯವಾಗುತ್ತದೆಯಂತೆ. ಈಗ್ಗೂ ಆ ಸಂಪ್ರದಾಯ ನಡೆದಿದೆ. ನಂಬಿ ನಡೆದ ಭಕ್ತರನ್ನು ಈ ಖಾದರಲಿಂಗ ಯಾವಾಗಲೂ ಕೈ ಬಿಟ್ಟಿಲ್ಲ, ಬಿಡುವುದೂ ಇಲ್ಲ. ಹಳ್ಳೂರು ಗ್ರಾಮದ ಒಂದು ದೆವ್ವ ಯಾವ ಶರಣರಿಗೂ ಹೆದರದೆ ಹೆಸರುವಾಸಿಯಾಗಿ ಮೆರೆಯುತ್ತಿತ್ತು. ಆ ದೆವ್ವವನ್ನು ಈ ಶರಣರು ಬಿಡಿಸಿ ಅದಕ್ಕೂ ತನ್ನ ದರಗದ ಸಮೀಪ ಒಂದು ಗಿಡದಡಿಯಲ್ಲಿ ಜಾಗ ಕೊಟ್ಟು ಅದಕ್ಕೂ ಒಂದು ಬದುಕು ಹಚ್ಚಿದ್ದಾನೆ. ಈಗ್ಗೂ ಯಾರ ಮೈ ಒಳಗೆ ದೆವ್ವ ಬಂದರೆ ಅವರನ್ನು ಕರೆದುಕೊಂಡು ತಂದು ಆ ಗಿಡದಡಿಯಲ್ಲಿ ನಿಲ್ಲಿಸಿದರೆ ಸಾಕು, ಆ ಗಿಡದಡಿಯಲ್ಲಿ ವಾಸ ಮಾಡಿದ ಹಳೆದೆವ್ವ ಇವರ ಮೈ ಒಳಗಿರೋ ಹೊಸ ದೆವ್ವನನ್ನು ಹೊಡೆದೋಡಿಸುತ್ತದಂತೆ. ಇದು ಆ ಶರಣರ ಲೀಲೆ. ಇದರಂತೆ ಮಹಿಮರ ಪವಾಡ ಎಷ್ಟೋ ನಡೆಯುತ್ತವೆ. ಕುಷ್ಟಗಿ ತಾಲೂಕಿನೊಳಗೆ ಬರುವಂತಹ ನಿಡಿಸಸಿ ಎನ್ನುವ ಗ್ರಾಮದಲ್ಲಿ ಸಣ್ಣಪ್ಪ ಎನ್ನುವ ಭಕ್ತನ ಕಂಟಕ ಪರಿಹಾರ ಮಾಡಿ ಉದ್ಧಾರ ಮಾಡಿದರು. ರೇಣುಕಮ್ಮ ಎನ್ನುವ ಭಕ್ತಳ ಭಕ್ತಿಗೆ ಒಲಿದು ಸರ್ವರೋಗ ಕಳೆದು ಭಕ್ತಳ ಬಾಳಿನಲ್ಲಿ ಬೆಳಕು ನೀಡಿದರು. ಪ್ರಕಾಶಪ್ಪ ಎನ್ನುವ ಭಕ್ತನ ಆತನನ್ನು ಉದ್ಧಾರ ಮಾಡಿದರು. ನಿಂಗಪ್ಪ ಬಡಗಿ
ಹಸನ ಸಾಬೂಡ ಅನ್ನುವರನ್ನು ಉದ್ಧಾರ ಮಾಡಿದರು. ಶ್ರೀಶೈಲ ಎನ್ನುವ ಭಕ್ತನಿಗೆ ಸಂತಾನ ನೀಡಿ ಉದ್ಧಾರ ಮಾಡಿದರು. ಇನ್ನು ಅನೇಕ ಭಕ್ತರಿಗೆ ಅವರವರ ಭಕ್ತಿಗೆ ಅನುಸಾರವಾಗಿ ಈ ಸತ್ಯಶರಣರು ಫಲ ನೀಡಿದ್ದಾರೆ. ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ, ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ. ಭಜಿಸುತ್ತ ನಾವು ಹಾಡೋಣ, ಭಜಿಸುತ್ತ ನಾವು ಹಾಡೋಣ, ಎರಜಿಯರಿಯಲಿ ನೆಲಿಸಾರ. ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ, ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ. ಭಜಿಸುತ್ತ ನಾವು ಹಾಡೋಣ, ಭಜಿಸುತ್ತ ನಾವು ಹಾಡೋಣ, ಎರಿಜೇರಿಯಲಿ ನೆಲಿಸಾನ. ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ, ಹಸಿರು ಪಟಗದ ಮುತ್ಯಾನ ಶ್ರೀಕಾದರ ಲಿಂಗರ ಮಹಿಮೆಯನ. ಅದರಂತೆ ಈಗ ಮಾನಪ್ಪ ಸಿದ್ದಪ್ಪ ಎನ್ನುವ ಹೊಸ ಕುದುರೆಯನ್ನೇರಿ ಈ ಖಾದರಲಿಂಗರವರು ತಮ್ಮ ಲೀಲೆಯನ್ನು ತೋರುತ್ತಲಿದ್ದಾರೆ. ನಂಬಿ ಬಂದ ಭಕ್ತರನ್ನು ಎಂದು ಕೈಬಿಟ್ಟಿಲ್ಲ ಈ ಶರಣರು. ಈ ಶರಣರ ಕೃಪ ಆಶೀರ್ವಾದದಿಂದ ಅವರ ಬಯಕೆಯಂತೆ ಭಕ್ತರು ಕೊಟ್ಟ ಕಾಣಿಕೆಯಲ್ಲಿಯೇ ವೈಭವದ ದರ್ರಗ ಸೃಷ್ಟಿಯಾಗಿದೆ. ಅವರ ಹೇಳಿಕೆಯ ಪ್ರಕಾರ ಉರುಸೂ ನಡೆಯಿತು. ಪ್ರಥಮವಾಗಿ ಸೈಯದ್ ಮೋದಿನ್ ಬಾಷಾ ಸಾಹೇಬರು ತಮ್ಮ ಅಭಯ ಹಸ್ತದಿಂದ ಗಂಧ ಏರಿಸಿದರು. ಸರ್ವಕುಲಕೋಟಿ ಭಕ್ತರು ಒಳ್ಳೆ ವೈಭವದಿಂದ ಕಳಸ ಏರಿಸಿದರು. ಉರುಸಿಗೆ ಬಂದ ಮಹಾಜನ ಸಮೂಹಕ್ಕೆ ಎರಜೇರಿ ಗ್ರಾಮಸ್ಥರು ಹಾಗೂ ಸಿಂಧನೂರು ತಾಲೂಕಿನೊಳಗೆ ಬರುವಂತಹ ಸೋಮಲಾಪುರದ ಭಕ್ತಾದಿಗಳು ನಿಂತು ಅನ್ನಪ್ರಸಾದ ಸೇವೆ ಮಾಡಿದರು. ಈಗ ಶ್ರೀಕಾದರಲಿಂಗರ ದರಗ ಕೈಲಾಸದಂತೆ ಕಾಣುತ್ತದೆ. ಮತ್ತು ಇನ್ನೊಬ್ಬ ಮಹಾತ್ಮ ಮಹಿಮಾ ಪುರುಷ ಪರಮಾನಂದರ ಗದ್ದಿಗೆ ನಕ್ಷತ್ರದಂತೆ ಮಿನುಗುತ್ತದೆ. ಒಟ್ಟ ಎರಜೇರಿ ಗ್ರಾಮದವರು ಪುಣ್ಯಾತ್ಮರು. ಇಷ್ಟು ಮಂದಿ ಶರಣರು ಈ ಗ್ರಾಮಕ್ಕೆ ಪಾದ ಇಟ್ಟು ಪವಾಡ ಮಾಡಿದ್ದರೆಂದರೆ ಇನ್ನೇನು ಬೇಕು. ನಾವು ನೀವು ಎಲ್ಲರೂ ಸತ್ಯಶರಣರ ಸ್ಮರಣೆಯನ್ನು ಮಾಡುತ್ತಾ ಮುಂದೆ ಸಾಗೋಣ. ಬನ್ನಿ, ಕೊಲ್ಲರ ಬಂಡಿ ಕಟ್ಟೋಣ, ಅಣಿಗೆ ಸುಲಭ ಹಾಕೋಣ, ಕಲ್ಲರ ಬಂಡಿ ಕಟ್ಟೋಣ, ಅಣಿಗೆ ಜುಲಭ ಹಾಕೋಣ, ಕಲ್ಲರ ಬಂಡಿ ಕಟ್ಟೋಣ, ಅಣಿಗೆ ಜುಲಭ ಹಾಕೋಣ, ಶರಣರ ಉರುಸಿಗೆ ಹೋಗೋಣ, ಶರಣರ ಉರುಸಿಗೆ ಹೋಗೋಣ, ಬಾಗಿ ಬರವ ಬೇಡೋಣ, ಕಲ್ಲರ ಬಂಡಿ ಕಟ್ಟೋಣ, ಅಣಿಗೆ ಜುಲಭ ಹಾಕೋಣ, ಕಲ್ಲರಿ ಬಂಡಿ ಕಟ್ಟೋಣ, ಅಣಿಗೆ ಜುಲಭ ಹಾಕೋಣ, ಶರಣರ ಉರುಸಿಗೆ ಹೋಗೋಣ, ಶರಣರ ಉರುಸಿಗೆ ಹೋಗೋಣ, ಸಿರವಾಗಿ ಬರವ ಬೇಡೋಣ, ಕಲ್ಲರಿ ಬಂಡಿ ಕಟ್ಟೋಣ, ಮುಂಗೋಳಿ ಕುಗ್ಯಾದ ಏಳಕ್ಕ ಹೋಗಬೇಕು ಕಾದ್ರಲಿಂಗರ ದರ್ಶನಕ್ಕ, ಮುಂಗೋಳಿ ಕುಗ್ಯಾದ ಏಳಕ್ಕ ಹೋಗಬೇಕು ಕಾದ್ರಲಿಂಗರ ದರ್ಶನಕ್ಕ, ಏನು ಚಂದ ತರಗದ ಮುಂಗ, ಏನು ಚಂದ ತರಗದ ಮುಂಗ, ಮುಂಗೋಳಿ ಕುಗ್ಯಾದ ಏಳಕ್ಕ ಹೋಗಬೇಕು ಕಾದ್ರಲಿಂಗರ ದರ್ಶನಕ್ಕ, ಮುಂಗೋಳಿ ಕುಗ್ಯಾದ ಏಳಕ್ಕ ಹೋಗಬೇಕು ಕಾದ್ರಲಿಂಗರ ದರ್ಶನಕ್ಕ, ಏನು ಚಂದ ಬರ್ಮವನ ಗುರು ಬೇಡಿದ್ದು ನೀಡುವನ.
ಭಕ್ತರ ಬಳಗ ಏನು ಚಂದ ಭಕ್ತರ ಬಳಗ ಏನು ಚಂದ ಮುಂಗೋಡಿ ಕೂಗ್ಯಾದ ಏಳಕ್ಕ ಹೋಗಬೇಕು ಖಾದರಲಿಂಗ ದರ್ಶನಕ್ಕ ಮುಂಗೋಳಿ ಕೂಗ್ಯಾದ ಏಳಕ್ಕ ಹೋಗಬೇಕು ಖಾದರಲಿಂಗ ದರ್ಶನಕ್ಕ ಏನು ಚಂದ ದರ್ಗದ ಮುಂದ ಏನು ಚಂದ ದರ್ಗದ ಮುಂದ ಹುಟ್ಟಿದ ಜನ್ಮಕ್ಕ ತಂಗಿ ಸಂಸ್ಕಾರ ಇರಬೇಕ ಭವದ ಬಂಧನ ತೊಡಕ ಬಿಡಿಸಲು ಶರಣರ ನುಡಿಸಾಕ ಹುಟ್ಟಿದ ಜನ್ಮಕ್ಕ ತಂಗಿ ಸಂಸ್ಕಾರ ಇರಬೇಕ ಭವದ ಬಂಧನ ತೊಡಕ ಬಿಡಿಸಲು ಶರಣರ ನುಡಿಸಾಕ ಸತ್ಯ ಶರಣ ಕದರಲಿಂಗ ಸತ್ಯ ಶರಣ ಕದರಲಿಂಗ ಮುಂಗೋಳಿ ಕೂಗ್ಯಾದ ಏಳಕ್ಕ ಹೋಗಬೇಕು ಖಾದರಲಿಂಗ ದರ್ಶನಕ್ಕ ಮುಂಗೋಳಿ ಕೂಗ್ಯಾದ ಏಳಕ್ಕ ಹೋಗಬೇಕು ಖಾದರಲಿಂಗ ದರ್ಶನಕ್ಕ ಏನು ಚಂದ ದರ್ಗದ ಮುಂದ ಏನು ಚಂದ ದರ್ಗದ ಮುಂದ ಮಾಡಿ ಮುಂದಿನ ಕಾಯಕ ಮಾಡಬೇಕ ಆಶಯ ಪೌದಳಿದು ತಂಗಿ ನಿಶ್ಚಿಂತರಾಗಬೇಕ ಈ ಕಾಯ ಶುದ್ಧ ಮಾಡಿ ಮುಂದಿನ ಕಾಯಕ ಮಾಡಬೇಕ ಆಶಯ ಪೌದಳಿದು ತಂಗಿ ನಿಶ್ಚಿಂತರಾಗಬೇಕ ಬೆಳಿದವರವ ನೀಡುವ ಶರಣ ಕದರಲಿಂಗ ಮಡುಣ ಧ್ಯಾನ ಮುಂಗೋಳಿ ಕೂಗ್ಯಾದ ಏಳಕ್ಕ ಹೋಗಬೇಕು ಕದರಲಿಂಗ ದರ್ಶನಕ ಮುಂಗೋಳಿ ಕೂಗ್ಯಾದ ಏಳಕ್ಕ ಹೋಗಬೇಕು ಕದರಲಿಂಗ ದರ್ಶನಕ ಏನು ಚಂದ ದರ್ಗದ ಮುಂದ ದೇಶದೊಳಗೆ ಬೆರೆವ ನಮ್ಮ ಎರಜೇರಿ ಪುರವಾಸ ಸತ್ಯ ಶರಣ ನಮ್ಮ ಖಾದರ ಲಿಂಗಾರ ಮಹಾಪುರುಷ ದೇಶದೊಳಗೆ ಬೆರೆವ ನಮ್ಮ ಎರಜೇರಿ ಪುರವಾಸ ಸತ್ಯ ಶರಣ ನಮ್ಮ ಖಾದರ ಲಿಂಗ ಮಹಿಮ ಪುರುಷ ಲಿಂಗದಳ್ಳಿ ನಿಮ್ಮ ಕಂದ ಶಿರವ ಬಾಗಿ ನಿಂದನು ಮುಂದ ಮುಂಗೋಳಿ ಕೂಗ್ಯಾದ ಏಳಕ್ಕ ಹೋಗಬೇಕು ಖಾದರಲಿಂಗ ದರ್ಶನಕ ಮುಂಗೋಳಿ ಕೂಗ್ಯಾದ ಏಳಕ್ಕ ಹೋಗಬೇಕು ಖಾದರಲಿಂಗ ದರ್ಶನಕ ಏನು ಚಂದ ದರ್ಗದ ಮುಂದ ನೆಲಸಿದ ದರಗ ನೋಡಬೇಕು ಈಗ
ಅಡಿಗರ ಒಳಗ ಕರಜೇರಿ ಊರ ಹೋಗಿ ನೋಡಿರಿ ಎಲ್ಲ ಬಲು ದೂರ ಬವದ ಬಾದೆ ಗೆದ್ದ ಶರಣರು ದೇಹದಳ್ಳನ ಮಾಡಿದವರು ಬವದ ಬಾದೆ ಗೆದ್ದ ಶರಣರು ದೇಹದಳ್ಳನ ಮಾಡಿದವರು ತತ್ವವನ್ನು ಬಿತ್ತಿ ಸಾರಿದರು ಅಲಗಾಡದಂತೆ ಕತ್ತು ಗರ್ಭದ ಬೇಲಿಯ ಚಾರು ತತ್ವವನ್ನು ಬಿತ್ತಿ ಸಾರಿದರು ಅಲಗಾಡದಂತೆ ಸುತ್ತು ಕರ್ಮದ ಬೇಲಿಯ ಚಾರು ಸತ್ಯ ಶರಣರು ನೆಲೆಸಿದ ದರಗ ನೋಡಬೇಕು ಈಗ ಸತ್ಯ ಶರಣರು ನೆಲೆಸಿದ ದರಗ ನೋಡಬೇಕು ಈಗ ಮಹಿಮ ಪುರುಷರು ಅಡಿಗರ ಒಳಗ ಎರಜೇರಿ ಊರ ಹೋಗಿ ನೋಡಿರಿ ಇಲ್ಲ ಬಲು ದೂರ ತಲ್ಲ ಭಕ್ತರ ಬವಣೆಯಲ್ಲೂ ಬಿಡದೆ ಪರಿಹಾರ ಮಾಡಿದವರು ತಲ್ಲ ಭಕ್ತರ ಬವಣೆಯಲ್ಲೂ ಬಿಡದೆ ಪರಿಹಾರ ಮಾಡಿದವರು ಭೂತ ಪ್ರೇತಗಳನ್ನು ಹಿಡಿದಾನು ಕಡಿವಾಣ ಹಾಕಿ ಅದಕ್ಕೊಂದು ಬದುಕು ಅಚ್ಚಾನು ಭೂತ ಪ್ರೇತಗಳನ್ನು ಹಿಡಿದಾನು ಕಡಿವಾಣ ಹಾಕಿ ಅದಕ್ಕೊಂದು ಬದುಕು ಅಚ್ಚಾನು ಕಣ್ಣು ಕಾಣದ ಕುರುಡ ಜೀವಿಗೆ ಕಣ್ಣು ಕೊಟ್ಟು ಕರುಣಿಸಿದನು ಕಣ್ಣು ಕಾಣದ ಕುರುಡ ಜೀವಿಗೆ ಕಣ್ಣು ಕೊಟ್ಟು ಕರುಣಿಸಿದನು ಸ್ವಪ್ನ ರೂಪದಿ ಬೆಟ್ಟಿ ಕೊಟ್ಟನು ವರ ಕರುಣ ಶರಣ ಜನನ ಮರಣವನ್ನು ಗೆದ್ದನು ಸ್ವಪ್ನ ರೂಪದಿ ಬೆಟ್ಟಿ ಕೊಟ್ಟನು ವರ ಕರುಣ ಶರಣ ಜನನ ಮರಣವನ್ನು ಗೆದ್ದನು ಸತ್ಯ ಶರಣರು ನೆಲೆಸಿದ ದರಗ ನೋಡಬೇಕು ಈಗ ಸತ್ಯ ಶರಣರು ನೆಲೆಸಿದ ದರಗ ನೋಡಬೇಕು ಈಗ ಮಹಿಮ ಪುರುಷರು ಅಡಿಗರು ಒಳಗ ಎರಜೇರಿ ಊರ ಹೋಗಿ ನೋಡಿರಿ ಇಲ್ಲ ಬಲು ದೂರ ಸತ್ಯ ಶರಣರು ನೆಲೆಸಿದ ದರಗ ನೋಡಬೇಕು ಈಗ ಸತ್ಯ ಶರಣರು ನೆಲೆಸಿದ ದರಗ ನೋಡಬೇಕು ಈಗ ಮಹಿಮ ಪುರುಷರು ಅಡಿಗರ ಒಳಗ ಎರಜೇರಿ ಊರ ಹೋಗಿ ನೋಡಿರಿ ಇಲ್ಲ ಬಲು ದೂರ ಮಹಿಮ ಪುರುಷರು ಅಡಿಯಾರು ಒಳಗ ಎರಜೇರಿ ಊರ ಹೋಗಿ ನೋಡಿರಿ ಇಲ್ಲ ಬಲು